ಸರ್ ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ ನಿಮ್ಮ ಪ್ರಕಾರ ಪ್ರಧಾನಮಂತ್ರಿ ಯಾರಾಗಬೇಕು ಪ್ರಧಾನಮಂತ್ರಿ ಯಾರಾಗ್ತಾನೆ ಅನ್ನೋದು ಮುಖ್ಯ ಅಲ್ಲ ಬಟ್ ಚೆನ್ನಾಗಿ ಆಡಳಿತ ಮಾಡಬೇಕು ಇವಾಗ ನೋಡಿ ಅದು ಫ್ರೀ ಇದು ಫ್ರೀ ಅಂತಾರೆ ಫ್ರೀ ಯಾವುದು ಕೊಡಬಾರದು ಮನುಷ್ಯ ಕೆಲಸ ಮಾಡ್ಕೊಂಡು ಬದುಕಿದ್ರೇ ಅದಕ್ಕೊಂದು ಬೆಲೆ ಬಟ್ ಕೆಲಸ ಮಾಡಿದ್ರೆ ಎಲ್ಲ ಫ್ರೀ ಫ್ರೀ ಅಂತ ಇದ್ದರೆ ಮನುಷ್ಯ ಯಾವತ್ತೂ ಉದ್ಧಾರ ಆಗಲ್ಲ ಬಟ್ ಈ ಗೌರ್ಮೆಂಟ್ ಅವ್ರಿಗೆ ನಾನು ಒಂದೇ ವಿಷಯ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಏನಂತಂದರೆ ಫ್ರೀ ಯಾವುದು ಮಾಡೋಕ್ಕೆ ಹೋಗ್ಬಿಡಿ ಕೊಡಿ ಇರೋ ಬೆಲೆನ ಸ್ವಲ್ಪ ಕಡಿಮೆ ಮಾಡಿ ಇರೋದ್ರಲ್ಲೇ ಒಂದು ಬೇಳೆ ರೇಟ್ ಜಾಸ್ತಿ ಆಗಿದೆ ಒಂದು ಸಿಲಿಂಡ್ರ್ ಜಾಸ್ತಿ ಆಗಿದೆ ಸಿಲಿಂಡ್ರ್ ಇವಾಗ ಕಡಿಮೆ ಮಾಡಿದ್ದಾರೆ ಬಟ್ ಎಲ್ಲಾದರೂ ರೇಟ್ ಜಾಸ್ತಿ ಆಗಿದೆ ಅದರಿಂದ ಎಲ್ಲದನ್ನೂ ಸ್ವಲ್ಪ ಕಡಿಮೆ ಮಾಡಿದ್ರೆ ಜನಗಳಿಗೆ ಅನುಕೂಲ ಆಗುತ್ತೆ ದುಡ್ಕೊಳ್ಳೋಕ್ಕೆ ಆಗಲಿ ಒಂದು ಅವ್ರ ಜೀವನ ನಡೆಸೋಕ್ಕೆ ಆಗಲಿ ತುಂಬ ಒಳ್ಳೆಯದಾಗುತ್ತೆ ಬಟ್ ನಾನು ಗೌರ್ಮೆಂಟ್ ಬಗ್ಗೆ ಏನು ನಾನೇನು ಇದನ್ನ ಹೇಳ್ತಾ ಇಲ್ಲ ಬಟ್ ಅವರು ಮಾಡ್ತಾ ಇರೋದು ಏನಂದರೆ ಇದು ಫ್ರೀ ಅನ್ನೋದು ಅದು ಯಾವುದು ಸರಿಯಲ್ಲ ಬಟ್ ಏಕೆಂದರೆ ಮಿಡಲ್ ಕ್ಲಾಸ್ ಜನಕ್ಕೆ ತುಂಬ ತೊಂದರೆ ಆಗ್ತಾಯಿದೆ ಬಟ್ ಅದರಿಂದ ನಾನು ಹೇಳ್ತಾ ಇರೋದು ಫ್ರೀ ಯಾವುದೇ ಇರಬಾರ್ದು ಎಲ್ಲ ಸ್ವಲ್ಪ ರೇಟ್ ಕಡಿಮೆ ಮಾಡಿದ್ರೆ ತುಂಬ ಒಳ್ಳೆಯದು ಸರ್ ಈಗ ಪ್ರೆಸೆಂಟಾಗಿ ನರೇಂದ್ರ ಮೋದಿ ಅವರು ಇದ್ದಾರೆ ಅವ್ರ ಆಡಳಿತ ಹೇಗೆ ನಡೀತಾ ಇದೆ ಸರ್ ಅವರ ಆಡಳಿತ ಚೆನ್ನಾಗಿದೆ ಬಟ್ ಅದು ಅವರು ನರೇಂದ್ರ ಮೋದಿ ಅವರು ಯಾವುದು ಫ್ರೀ ಮಾಡಲಿಲ್ಲ ಯಾವುದು ಫ್ರೀ ಮಾಡಲಿಲ್ಲ ಇರೋದ್ರಲ್ಲಿ ಅವ್ರ ಆಡಳಿತ ಚೆನ್ನಾಗಿತ್ತು ಬಟ್ ಈ ಕಾಂಗ್ರೆಸ್ ಅವ್ರು ಬಂದಮೇಲೆ ಫ್ರೀ ಅಂತ ಮಾಡಿದ್ರು ಏನಂದರೆ ಗೆಲ್ಲಕ್ಕೋಸ್ಕರ ಗೆಲ್ಲಕ್ಕೋಸ್ಕರ ನಾವೇನು ಬೇಕಾದರೂ ಹೇಳ್ಬೋದಾ ನಾವು ಒಂದು ಗೆಲ್ಲಕ್ಕೋಸ್ಕರ ಏನು ಬೇಕಾದರೂ ಹೇಳಿದ್ರೆ ಈ ಜನಗಳು ಸರಿ ಇಲ್ಲ ಏನು ಮಾಡ್ತೀರಾ ಫ್ರೀ ಅನ್ನೋದಕ್ಕೆ ಹಾಕ್ಬಿಟ್ರು ಏನು ಮಾಡೋಕ್ಕಾಗಲ್ಲ ನಾನು ಒಂದೇ ಮಾತು ಹೇಳ್ತಿದ್ದೀನಿ ಫ್ರೀ ಅನ್ನೋದು ಇರಬಾರ್ದು ಬಟ್ ಮನುಷ್ಯ ದುಡ್ಕೊಂಡು ತಿಂದ್ರೇ ಬೆಲೆ ಆವಾಗ ಇರೋ ರೇಟ್ ಕಡಿಮೆ ಮಾಡಲಿ ಗೌರ್ಮೆಂಟ್ ಅವರು ಅಷ್ಟೇ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಈಗ ಬಸ್ ಫ್ರೀ ಬಿಟ್ಟಾಗಿಂದ ಕೆಲವರು ಆಟೋ ಚಾಲಕರು ಹೇಳ್ತಾ ಇದ್ದಾರೆ ಬಸ್ಸು ಫ್ರೀ ಬಿಟ್ಟಾಗಿಂದ ಬಿಸ್ನೆಸ್ಸಿಗೆ ತೊಂದರೆ ಆಗ್ತಾ ಇದೆ ಅಂತ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಸರ್ ಇವಾಗ ಬಿಸ್ನೆಸ್ ಬಗ್ಗೆ ಬಂದಾಗ ಇವಾಗ ಅದು ಫ್ರೀ ಮಾಡಿದ್ದಾರೆ ಇದು ಫ್ರೀ ಮಾಡಿದ್ದಾರೆ ಅಂತಲ್ಲ ಸರ್ ಯಾವುದಕ್ಕೂ ಯಾರಿಗೂ ತೊಂದರೆ ಆಗಲ್ಲ ಗೌರ್ಮೆಂಟ್ ಅವರು ಫ್ರೀ ಬಿಟ್ಟಿದ್ದಾರೆ ಅಂತಂದ್ಬಿಟ್ಟು ನಾವು ಕುತ್ಕೊಂಡಲ್ಲಿ ಕುತ್ಕೊಂಡ್ರೆ ಜನ ಯಾರೂ ಬರಲ್ಲ ನಮ್ಮ ಹತ್ರ ಬಟ್ ನಾವೇನಂತಂದರೆ ಕೆಲಸ ಮಾಡಬೇಕು ನಾವು ಎಲ್ಲಿ ಕರೀತಾರೆ ಅಲ್ಲಿ ಹೋಗಬೇಕು ಆವಾಗಲೇ ದುಡಿಮೆ ಆಗೋದು ನಾನು ಇವಾಗ ಕುತ್ಕೊಂಡ್ರೆ ಜಾಗಕ್ಕೆ ಯಾರು ಕೊಡು ಅಂದರೆ 100 ರೂಪಾಯಿ ಯಾರು ಕೊಟ್ಬಿಟ್ಟು ಹೋಗಲ್ಲ ನಾನು ನಿಮ್ಮನ್ನ ಅಲ್ಲಿ ಕರ್ಕೊಂಡು ಹೋದ್ರೆ ನನಗೆ ನೀವು 30 ರೂಪಾಯಿ ಕೊಡ್ತೀರಾ ಅದು ದುಡಿಮೆ ಆಗುತ್ತೆ ಕೂತಲ್ಲೇ ಕೂತಿರೋ ಜಾಗದಲ್ಲೇ ಬಸ್ ಫ್ರೀ ಬಿಟ್ಟಿದ್ದಾರೆ ನಾನು ಎಲ್ಲೂ ಹೋಗಲ್ಲ ಅಂತಂದರೆ ಎಲ್ಲ ಕಡೆ ಓಡಾಡಬೇಕು ಸರ್ ಆವಾಗಲೇ ದುಡಿಮೆ ಆಗೋದು ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ